ಹಲೋ ಎವ್ರಿವನ್, ವೆಲ್ಕಮ್ ಟು ಅಡುಗೆ ಟಿವಿ. ನಾನಿವತ್ ನಿಮಗೆ ಏಲಕ್ಕಿ ಟೀ ಅಂದ್ರೆ ಕಾರ್ಡಮಮ್ ಟೀ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದ್ ಕಾಲ್ ಲೋಟದಷ್ಟು ನೀರ್ ಹಾಕೊಂಡಿದ್ದೀನಿ. ಅಷ್ಟು ನೀರ್ ಹಾಕೊಂಡ್ರೆ ನೀವು 3 ಕಪ್ ಅಷ್ಟು ಟೀ ಮಾಡ್ಕೋಬಹುದು. ನೀರು ಹಾಕ ತಕ್ಷಣನೆ ಒಂದ್ ಸ್ವಲ್ಪ ಟೀ ಪುಡಿ ಹಾಕ್ತೀನಿ. ಈಗ ನಿಮಗ್ 3 ಲೋಟ ಟೀ ಬೇಕು ಅಂತಂದ್ರೆ 1 ಸ್ಪೂನ್ ಅಷ್ಟು ಟೀ ಪುಡಿ ಹಾಕಿದ್ರೆ ಸಾಕು. ಸಣ್ಣ ಲೋಟದಲ್ಲಿ 3 ಲೋಟದಷ್ಟು ಟೀ ಆಗುತ್ತೆ. ಇದು ಟೀ ಪುಡಿ ಹಾಕ ತಕ್ಷಣನೆ 1 ಏಲಕ್ಕಿನ ಹಾಕ್ತಾ ಇದ್ದೀನಿ. ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕ್ಬೇಕು. ಈಗ ಇದು ಚೆನ್ನಾಗಿ ಕುದಿಲಿ. ನೋಡಿ, ಟೀ ಪುಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಕುದೀತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಸಕ್ಕರೆ ಹಾಕ್ತೀನಿ. 3 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿದ ನಂತರ ಮತ್ತೆ ಒಂದ್ ಸ್ವಲ್ಪ ಕುದಿಯಕ್ ಬಿಡಿ. ನೋಡಿ, ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಟೀನು ಚೆನ್ನಾಗಿ, ಟೀ ಪುಡಿ ಎಲ್ಲ ಅದ್ರ ಫ್ಲೇವರ್ ಎಲ್ಲ ಬಿಟ್ಟಿದೆ. ನೋಡಿ, ಇವಾಗ ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕಿದ್ಮೇಲೆ ಒಂದ್ 2 ನಿಮಿಷ ಕುದಿಸಿ. ಇವಾಗ ನೋಡಿ, ಚೆನ್ನಾಗಿ ಕುದ್ದಿದೆ ಎಲ್ಲದನ್ನು. ಈಗ ಗ್ಯಾಸ್ ಆಫ್ ಮಾಡೋಣ. ನಾನು ಹಾಲು ಹಾಕಿದ್ಮೇಲೆ 2 ಮಿನಿಟ್ಸ್ ಅಷ್ಟೇ ಇದು ಕುದಿಯಕ್ ಬಿಟ್ಟಿರೋದು. ಈಗ ನೋಡಿ, ಟೀ ಕಂಪ್ಲೀಟ್ ಆಗಿದೆ. ನೋಡಿ, ಬಿಸಿ ಬಿಸಿ ಕಾರ್ಡಮಮ್ ಟೀ ಅಂದ್ರೆ ಏಲಕ್ಕಿ ಟೀ ರೆಡಿ ಇದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ, ಈ ರೀತಿ ಟೀ ಮಾಡೋದು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.